2024 ಸಂಭವಿಸಲಿದೆಯಾ ಮೂರನೇ ಮಹಾಯುದ್ಧ 2024 ಕ್ಕೆ ವಿಪತ್ತು ಫಿಕ್ಸ್ ಹೆಚ್ಚಾಗಲಿದೆ ಪ್ರಕೃತಿ ವಿಕೋಪ ಭಾರತಕ್ಕೆ ಕಾದಿದೆಯಾ ವಿನಾಶ ಬಿಸಿಗಾಳಿ ವಿಶ್ವದ ಭೂಪಟದಿಂದ ಒಂದು ದೇಶ ಮಾಯವಾಗತಂತೆ ಇಸ್ರೇಲ್ ಮಾಯವಾಗುತ್ತಾ ಪ್ಯಾಲಿಸ್ತೀನ್ ಸರ್ವನಾಶವಾಗುತ್ತಾ ಗಾಜಾ ಪಟ್ಟಿ ಸಮುದ್ರ ಪಾಲಾಗುತ್ತಾ ಬಾಬಾ ವಾಂಗ 2024 ರ ಭವಿಷ್ಯವಾಣಿ ಏನು ಹೇಳ್ತಾ ಇದೆ ಗೊತ್ತಾ ಬನ್ನಿ ವಿಸ್ತಾರವಾಗಿ ನೋಡ್ಕೊಂಡು ಬರೋಣ ಇದೇ ವರ್ಷದಲ್ಲೇ ಮೂರನೇ ಮಹಾಯುದ್ಧ ಸಂಭವಿಸಲಿದೆ ಅಂತ ಬಾಬಾ ವಾಂಗ ಭವಿಷ್ಯ ನುಡಿದಿದ್ದಾರೆ ತಮ್ಮ ಭವಿಷ್ಯವಾಣಿಗಳಿಂದಲೇ ಹೆಸರುವಾಸಿಯಾಗಿರೋ ದಿವಂಗತ ಪ್ರವಾದಿ ಬಾಬಾ ವಾಂಗ ಅವರ 2024 ರ ಭವಿಷ್ಯವಾಣಿ ಹೊರಬಂದಿದೆ ಈ ಹಿಂದೆ ಬಾಬಾ ವಾಂಗರ ಭವಿಷ್ಯವಾಣಿಗಳು ನಿಜವಾಗಿದ್ದರಿಂದ ಇವತ್ತಿನ ಈ ಮಾತು ಹೆಚ್ಚು ಆತಂಕವನ್ನ ಹುಟ್ಟು ಹಾಕಿದೆ 2022-23 ವರ್ಷದ ಬಗ್ಗೆ ಈ ವಾಣಿಗಳು ಎಲ್ಲರ ಮುಂದಿವೆ 2023 ರಲ್ಲಿ ವಿಜ್ಞಾನಿಗಳು ಹೊಸತನವನ್ನ ಕಂಡುಹಿಡಿಯಲಿದ್ದಾರೆ ಅಕಾಲಿಕ ಮಳೆ ಮತ್ತು ಬಿರುಗಾಳಿ ಬೀಸಲಿದೆ ಇದೇ ವರ್ಷದಲ್ಲಿಯೇ ಮೂರನೇ ಮಹಾಯುದ್ಧ ಸಂಭವಿಸಲಿದೆ ಅಂತ ಬಾಬಾ ವಾಂಗ ಹೇಳಿದ್ದಾರಂತೆ 2023 ರಲ್ಲಿ ಹಲವು ಘಟನೆಗಳ ಬಗ್ಗೆ ಬಾಬಾ 2023 ರಲ್ಲಿ ಹಲವಾರು ಘಟನೆಗಳ ಬಗ್ಗೆ ಭವಿಷ್ಯ ನುಡಿದಿದ್ದ ಬಾಬಾ ವಾಂಗ ಅವರ 2024 ರ ಕಾಲವಾಣಿ ಹೊರಬಂದಿದೆ ಸದ್ಯ ಈ ವಾಣಿ ಜನರಲ್ಲಿ ಮತ್ತಷ್ಟು ಆತಂಕವನ್ನು ಸೃಷ್ಟಿಸಿದೆ 2024 ರಲ್ಲಿ ನೆರೆಯ ದೇಶ ಚೀನಾ ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಬರಲಿದೆಯಂತೆ 2024 ರಲ್ಲಿ ಚೀನಾ ರಷ್ಯಾ ಮಧ್ಯೆ ಮಿತ್ರತ್ವ ಮತ್ತಷ್ಟು ಹೆಚ್ಚಾಗಲಿದ್ದು ಚೀನಾ ವಿಶ್ವದ ಬಲಿಷ್ಠ ರಾಷ್ಟ್ರವಾಗಿ ಹೊರಬರಲಿದೆಯಂತೆ ಈ ವರ್ಷ ಡ್ರ್ಯಾಗನ್ ರಾಷ್ಟ್ರ ತನ್ನ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸಲಿದೆ ಅಂತ ಬಾಬಾ ವಾಂಗ ಭವಿಷ್ಯ ನುಡಿದಿದ್ದಾರೆ ಇದರ ಜೊತೆಗೆ ಹವಾಮಾನ ವೈಪರೀತ್ಯದಿಂದಾಗಿ ನೈಸರ್ಗಿಕ ವಿಕೋಪಗಳು ಸಂಭವಿಸಲಿವೆ ಭೂಕಂಪ ಉಂಟಾಗಲಿದ್ದು ಭೂಮಿಯ ಪರಿಸ್ಥಿತಿ ಮತ್ತಷ್ಟು ಹದಗೆಡಲಿದೆ ತಂಪಾದ ಸ್ಥಳಗಳು ಬಿಸಿಯಾಗಲಿವೆ ಬಿಸಿಯಾದ ಸ್ಥಳಗಳು ತಂಪಾಗಲಿವೆ ಹಿಮನದಿಗಳು ಕರಗಲಿದ್ದು ಕರಾವಳಿ ಪ್ರದೇಶಗಳು ಮುಳುಗಡೆಯಾಗಲಿವೆ ಅಂತ ಬಾಬಾ ವಾಂಗ ಆತಂಕಕಾರಿ ಭವಿಷ್ಯವನ್ನ ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರಂತೆ ಈ 2024 ರಲ್ಲಿ ಜಗತ್ತು ಭಯಾನಕ ಪ್ರಕೃತಿ ವಿಕೋಪಗಳನ್ನು ಎದುರಿಸಲಿದೆ ಇಷ್ಟು ಮಾತ್ರವಲ್ಲದೆ ಈ ವರ್ಷ ಅಪರಾಧ ಪ್ರಕರಣಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಲಿದೆ ಅಂತ ಬಾಬಾ ವಾಂಗ ತಮ್ಮ ಕಾಲಜ್ಞಾನ ಭವಿಷ್ಯದಲ್ಲಿ ತಾಳೆಗರೆಯಲ್ಲಿ ಬರೆದಿಟ್ಟಿದ್ದಾರಂತೆ 2023 ರಲ್ಲಿ ಹಲವಾರು ದುರಂತಗಳು ನಡೆಯುತ್ತವೆ ಅಂತ ಹೇಳಿದ ಬಳಿಕ 2024 ರ ಬಗ್ಗೆ ಬಾಬಾ ವಾಂಗ ನುಡಿದಿರುವ ಭವಿಷ್ಯ ಬಹಿರಂಗವಾಗಿದೆ ಅವರ ಭವಿಷ್ಯವಾಣಿಯ ಪ್ರಕಾರ 2024 ರಲ್ಲಿ ನೆರೆಯ ರಾಷ್ಟ್ರ ಚೀನಾ ವಿಶ್ವದ ಸೂಪರ್ ಪವರ್ ರಾಷ್ಟ್ರವಾಗಲಿದೆಯಂತೆ ಜಗತ್ತಿಗೆ ಡ್ರ್ಯಾಗನ್ ರಾಷ್ಟ್ರ ತನ್ನ ಶಕ್ತಿಯನ್ನು ತೋರಿಸಲಿದೆ ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಬರೆದಿದ್ದಾರೆ ಅಂದರೆ ಚೀನಾ ಮತ್ತು ರಷ್ಯಾ ಎರಡೂ ದೇಶಗಳು ಮಿತ್ರ ಈಗಾಗಲೇ ಭೇಟಿಯಾಗಿದ್ದು ತಮ್ಮ ಸೂಪರ್ ಪವರ್ ಅನ್ನು ವಿಶ್ವದ ಮುಂದೆ ತೆರೆದಿಡಲಿವೆ ಜೊತೆಗೆ ಚೀನಾದ ಶತ್ರುಗಳಾಗಿರುವಂತಹ ಭಾರತ ಮತ್ತು ಅಮೆರಿಕದ ನಡುವೆ ದೊಡ್ಡ ಯುದ್ಧ ನಡೆದರೂ ಕೂಡ ಆಶ್ಚರ್ಯವಿಲ್ಲ ಇನ್ನು ಹವಾಮಾನ ಬದಲಾವಣೆ ಕೂಡ ಆಗಲಿದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು 2023 ರಲ್ಲಿ ಭೂಮಿಯ ಕಕ್ಷೆ ಬದಲಾಗಲಿದ್ದು ಇದನ್ನು ವಿನಾಶದ ವರ್ಷ ಅಂತ ಕರೆದಿದ್ರು ದೇಶಗಳ ನಡುವೆ ಜೈವಿಕ ಶಸ್ತ್ರಾಸ್ತ್ರಗಳಿಂದ ದಾಳಿ ನಡೆಯಲಿದೆ ಮತ್ತೊಂದು ಕತ್ತಲೆಯ ವರ್ಷ ಆಗಲಿದೆ ಅಂತ ಹೇಳಿದ್ರು ಅದೇ ತರ ಈಗ ಇಸ್ರೇಲ್ ಮತ್ತು ಹಮಾಸ ನಡುವೆ ನಡೀತಾ ಇರುವಂತಹ ಯುದ್ಧವೇ ಕಣ್ಣ ಮುಂದೆ ಇದೆ ಇದರ ಜೊತೆಗೆ ಬಾಬಾ ವಾಂಗ ಅವರು ಹೇಳಿದಂತೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಅತಿಯಾದ ಬಿಸಿಲಿನಿಂದ ನೂರಾರು ಜನ ಸುಟ್ಟು ಕರಕಲಾಗ್ತಾರೆ ಕಳೆದ ತಿಂಗಳು ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶ ಭೀಕರ ಪ್ರವಾಹಕ್ಕೆ ತುತ್ತಾಗಿತ್ತು ಇಷ್ಟು ಮಾತ್ರವಲ್ಲದೆ ವಿದೇಶಗಳಲ್ಲೂ ಕೂಡ ಭೂಕಂಪ ಮತ್ತು ಪ್ರವಾಹ ಸೃಷ್ಟಿಯಾಗಿತ್ತು ಕಳೆದ ಬಾರಿ ಭಾರತದಲ್ಲಿಯೇ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿ ಅನೇಕ ಜನರು ಬಿಸಿಲಿನ ಬೇಗೆಗೆ ಸತ್ತು ಹೋಗಿದ್ರು ಜೊತೆಗೆ ಉತ್ತರಾಖಂಡದಲ್ಲೂ ಕೂಡ ಪ್ರವಾಹವಾಯಿತು ಇನ್ನು ವಿದೇಶದಲ್ಲಿ ನೋಡ್ತಾ ಹೋಗೋದಾದರೆ ವಿದೇಶದ ಅಫ್ಘಾನಿಸ್ತಾನದಲ್ಲಿ ಭೂಕಂಪಕ್ಕೆ ಕಳೆದ ತಿಂಗಳು 6-7 ಸಾವಿರ ಜನ ಸತ್ತೋಗಿದ್ದಾರೆ ಜೊತೆಗೆ ಪ್ರಕೃತಿ ವಿಕೋಪಗಳು ಕೂಡ ಜಾಸ್ತಿಯಾಗಿವೆ ಇನ್ನು ಭಾರತದ ಬಗ್ಗೆ ಬಾಬಾ ವಾಂಗ ಅವರ ಭವಿಷ್ಯ ನಿಜವಾಗಿದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಭಾರಿ ಮಳೆಯಾಗಿದೆ ಇದಲ್ಲದೆ ಬಾಬಾ ವಾಂಗ ಅವರ ಸೋಲಾರ್ ಚಂಡಮಾರುತ ಭವಿಷ್ಯವಾಣಿಯಾಗಿದೆ
ವಿಜ್ಞಾನಿಗಳು ಸೂರ್ಯನಲ್ಲಿ ಭೂಮಿಗಿಂತ 20 ಪಟ್ಟು ದೊಡ್ಡ ರಂಧ್ರವನ್ನು ಕಂಡುಹಿಡಿದಿದ್ದಾರೆ. ಇದರಿಂದ ಹೊರಸೂಸುವ ವಿಕಿರಣದ ಹಾನಿಕಾರಕ ಪರಿಣಾಮಗಳು ಕಂಡುಬರುತ್ತಿದೆ. ಬಾಬಾ ವಾಂಗಾ ಪ್ರಕಾರ 2024 ರಲ್ಲಿ ಪ್ರಕೃತಿ ತನ್ನ ಭಯಾನಕ ರೂಪ ತೋರಿಸಲಿದೆ. 2043 ರ ವೇಳೆಗೆ ಯುರೋಪ್ ರಾಷ್ಟ್ರಗಳಲ್ಲಿ ಇಸ್ಲಾಮಿಕ್ ಸಂಪೂರ್ಣ ಸ್ಥಾಪನೆಯಾಗುತ್ತೆ. ಮುಂಬರುವ ವರ್ಷದಲ್ಲಿ ಜಗತ್ತಿನಾದ್ಯಂತ ಅಪರಾಧ ಇಸ್ಲಾಂ ಜನರು ಹೆಚ್ಚಾಗಲಿದ್ದಾರಂತೆ. ಮುಂಬರುವ ವರ್ಷಗಳಲ್ಲಿ ಮಾನವರು ಶುಕ್ರ ಗ್ರಹ ಮತ್ತು ಬುಧ ಗ್ರಹವನ್ನು ಕೂಡ ತಲುಪಲಿದ್ದಾರೆ ಅಂತ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದರೆ ಯಾರಿದು ಬಾಬಾ ವಾಂಗಾ? ಸೆಕೆಂಡ್ ನಾಸ್ಟ್ರಾಡಾಮಸ್ ಈ ಬಾಬಾ ವಾಂಗಾ. ಬಾಬಾ ವಾಂಗಾ ನಿಜವಾಗಿಯೂ ಒಬ್ಬಳು ಮಹಿಳೆ ಮತ್ತು ಅವಳು ಬಲ್ಗೇರಿಯಾದವಳಾಗಿದ್ದಾಳೆ. ಅವಳು 12 ವರ್ಷದವಳಿದ್ದಾಗಲೇ ದೃಷ್ಟಿಯನ್ನು ಕಳೆದುಕೊಂಡ್ಳು, ಅಂದರೆ ಕಣ್ಣನ್ನು ಕಳೆದುಕೊಂಡ್ಳು. ಅಂದಿನಿಂದ ಅವಳು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. 12 ವರ್ಷದವಳಿದ್ದಾಗಲೇ ಬಲ್ಗೇರಿಯಾದಲ್ಲಿ ಭೀಕರ ಚಂಡಮಾರುತ ಬಡಿದಪಳಿಸುತ್ತೆ. ಬಿರುಗಾಳಿಗೆ ಅವಳ ಕಣ್ಣುಗಳು ಹಾಳಾಗುತ್ತವೆ. ಅದಾಗಿಯೂ ಇಂದಿಗೂ ಅವರು ಹೆಸರನ್ನು ವಿಶ್ವದ ಪ್ರಸಿದ್ಧ ಪ್ರವಾದಿಗಳಲ್ಲಿ ಸೇರಿಸಲಾಗಿದೆ. ನಾಸ್ಟ್ರಾಡಾಮಸ್ನಂತೆ ಜನರು ಬಾಬಾ ವಾಂಗಾ ಅವರ ಭವಿಷ್ಯವಾಣಿಗಳಲ್ಲಿ ಹೆಚ್ಚಿನ ನಂಬಿಕೆಯನ್ನು ಹೊಂದಿದ್ದಾರೆ. ವಿಶೇಷ ಅಂದರೆ ಬಾಬಾ ವಾಂಗಾ ಈಗ ಜೀವಂತವಾಗಿಲ್ಲ. ಈಕೆ ಈ ಹಿಂದೆ ನುಡಿದ ಭವಿಷ್ಯಗಳನ್ನು ಈಗ ಹೇಳಲಾಗ್ತಾಗಿದೆ. ಜಗತ್ತಿನಲ್ಲಿ ಘಟಿಸುವ ದುರಂತ ಸನ್ನಿವೇಶದ ಭವಿಷ್ಯ ಬಾಬಾ ವಾಂಗಾ ಎಂದೇ ಪ್ರಖ್ಯಾತರಾಗಿದ್ದ ಬಲ್ಗೇರಿಯಾ ದೇಶದ ಅಂಧ ಮಹಿಳೆ ಈ ಹಿಂದೆ ಭವಿಷ್ಯ ಹೇಳುವುದಕ್ಕೆ ಸೀಮಿತರಾಗಿತ್ತು. ಭವಿಷ್ಯದ ಕುರಿತು ಈಕೆ ಹೇಳುವ ಭವಿಷ್ಯವಾಣಿಗಳನ್ನು ದಾಖಲಿಸಿಕೊಳ್ಳಲಾಗಿತ್ತು. ಪ್ರತಿ ವರ್ಷ ಏನೇನೆಲ್ಲ ಆಗಲಿದೆ ಅಂತ ಈಕೆಯಿಂದ ಭವಿಷ್ಯವನ್ನು ನುಡಿಸಲಾಗುತ್ತೆ. 12ನೇ ವರ್ಷಕ್ಕೆ ದೃಷ್ಟಿವನ್ನು ಕಳೆದುಕೊಂಡಂತಹ ಬಾಬಾ ವಾಂಗಾ 1996 ನಿಧನ ಹೊಂದುತ್ತಾರೆ. ಅವರು ನುಡಿದ ಭವಿಷ್ಯಗಳಲ್ಲಿ 85% ನಿಖರವಾಗಿವೆ. 9/11 ಅಮೆರಿಕ ಮೇಲಿನ ಉಗ್ರದಾಳಿ, ಫ್ರಾನ್ಸ್ ಡಯಾನ ಸಾವು, ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷ, ಪ್ರಧಾನಿ ನರೇಂದ್ರ ಮೋದಿ ಭಾರತವನ್ನ ಆಳುವ ಭವಿಷ್ಯವನ್ನ ಇವರು ನುಡಿದಿದ್ರು. ಭವಿಷ್ಯವಾಣಿ ಅನ್ನೋದು ನಿಜವಾಗಬಹುದು ಅಥವಾ ಸುಳ್ಳಾಗಬಹುದು. ಸುಳ್ಳು ಭವಿಷ್ಯ ಹೇಳುವವರು ಕೂಡ ಸಾಕಷ್ಟು ಜನ ಇದ್ದಾರೆ. ಕೆಲವೊಬ್ಬರು ನುಡಿಯೋ ಭವಿಷ್ಯಗಳು ನಿಜವಾಗತ್ತೆ. ಎರಡು ಕಣ್ಣಿಲ್ಲದ ಬಾಬಾ ವಾಂಗಾ ಹೇಳಿದ ಕೆಲವು ಭವಿಷ್ಯ ನಿಜವಾಗಿದ್ದರಿಂದ ಸಾಕಷ್ಟು ಜನರು ಬಾಬಾ ವಾಂಗಾ ಭವಿಷ್ಯವನ್ನ ಗಂಭೀರವಾಗಿ ಪರಿಗಣಿಸ್ತಾರೆ. ಏಷ್ಯಾದ ಹಲವಾರು ರಾಷ್ಟ್ರಗಳಲ್ಲಿ ಭೀಕರ ಪ್ರವಾಹ ಉಂಟಾಗಲಿದೆ ಅಂತ ಬಾಬಾ ವಾಂಗಾ ಹೇಳಿದ ಭವಿಷ್ಯ ನಿಜವಾಗಿದೆ. ಪಾಕಿಸ್ತಾನ ಸರ್ವನಾಶ ಆಗತ್ತೆ ಅಂತ ಇದೇ ಬಾಬಾ ವಾಂಗಾ ಭವಿಷ್ಯವನ್ನು ನುಡಿದಿದ್ದಾರೆ. ಇಟಲಿಯ ಹಲವಾರು ನಗರಗಳು ಈ ವರ್ಷ ಬರಗಾಲದಿಂದ ಸಂಕಷ್ಟಕ್ಕೆ ಈಡಾಗಲಿವೆ. ಇದೇ ರೀತಿ ಬರಗಾಲದ ಸಮಸ್ಯೆಯ ಕುರಿತು ಇವರು ಕೆಲವು ದೇಶಗಳಿಗೆ ನೀಡಿದ ಮುನ್ಸೂಚನೆಯೂ ಕೂಡ ನಿಜವಾಗಿದೆ. ಆದರೆ ಬಾಬಾ ವಾಂಗಾನ ಹಲವಾರು ಭವಿಷ್ಯವಾಣಿಗಳು ನಿಜವಾಗಿಲ್ಲ ಎನ್ನುವುದನ್ನು ಕೂಡ ಗಮನಿಸಬೇಕು. ಯುರೋಪ್ನಲ್ಲಿ 2016 ದೊಡ್ಡ ಯುದ್ಧ ನಡೆಯಲಿದೆ ಅಂತ ಅಂದಿದ್ರು, ಅದು ನಿಜವಾಗಲಿಲ್ಲ. 2010-14 ಭೀಕರ ಪರಮಾಣು ಯುದ್ಧ ನಡೆಯುತ್ತೆ ಅಂತ ಅಂದಿದ್ರು, ಅದು ಕೂಡ ನಿಜವಾಗಲಿಲ್ಲ. ಆದರೆ ಜಗತ್ತಿಗೆ ಭವಿಷ್ಯದಲ್ಲಿ ಪರಮಾಣು ಯುದ್ಧದ ಆತಂಕ ಇರೋದು ನಿಜ. ಈ ಬಾಬಾ ವಾಂಗಾ ತುಂಬ ಬುದ್ಧಿವಂತಿಕೆಯಿಂದ ತಮ್ಮ ಭವಿಷ್ಯಗಳನ್ನು ನುಡಿದಿದ್ದು ಅಂತಿದ್ದಾರೆ. ಆದರೆ ಬಾಬಾ ವಾಂಗಾ 2024 ರಣಭೀಕರ ಭವಿಷ್ಯವಾಣಿಯನ್ನು ನುಡಿದಿದ್ದು ಭೂಪಟದಿಂದ ಒಂದು ದೇಶ ಅಳಿಸಿ ಹೋಗುತ್ತೆ, 3ನೇ ಮಹಾಯುದ್ಧ ನಡೆಯುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಡಿಜಿಟಲ್ ದುನಿಯಾದಲ್ಲಿನ ಇಂತಹ ವಿಸ್ಮಯಕಾರಿ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.